ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಗೆಳತಿ ಜ್ಞಾನ ಜ್ಯೋತಿ ಕೆ ಪಿ ಜೆ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತ ಏನಪ್ಪ ಅಂದರೆ ಮೊಳಕೆ ಕಾಳಿನಲ್ಲಿ ಹುಳಿ ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಮೊಳಕೆ ಕಾಳನ್ನ ಮೊಳಕೆ ಕಟ್ಕೊಂಡ್ರದನ್ನ ಚೆನ್ನಾಗಿ ಒಂದೆರಡು ಸರ್ತಿ ತೊಳೆದು ಇಟ್ಕೋಬೇಕು ತೊಳೆದಿಟ್ಕೊಂಡು ಆಮೇಲೆ ಕುಕ್ಕರ್ಗೆ ಹಾಕಿ ಒಂದು ಎರಡು ಕೂ ಕೂಗಿಸ್ಕೊಂಡ್ರೆ ಸಾಕು ಆಮೇಲೆ ಮಸಾಲೆಗೆ ಏನೇನು ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ ಕಾಯಿ ತುರಿ ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ಮತ್ತೆ ಒಂದು ಗೆಡ್ಡೆ ಈರುಳ್ಳಿ ತೊಗೊಂಡು ಮತ್ತು ಮೂರಿಂದ ನಾಲ್ಕು ಪ್ಯಾಡ್ಗೆ ಮೆಣಸುಕಾಯಿ ತೊಗೊಂಡಿದ್ದೀನಿ ತುಂಬ ಕಲ್ಲರ್ ಚೆನ್ನಾಗಿ ಬರುತ್ತೆ ಮತ್ತು ಬೆಳ್ಳುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಬೇಯಿಸಿಟ್ಕೊಂಡಿರೋಂಥ ಮೊಳಕೆ ಕಟ್ಟಿದ ಹುಳ್ಳಿ ಕಾಳನ್ನ ಸ್ವಲ್ಪ ರುಬ್ಬೋದಕ್ಕೆ ಹಾಕೊಳ್ತಾ ಇದ್ದೀನಿ ಮತ್ತು ಅದನ್ನೆಲ್ಲ ನೀರು ಹಾಕೊಂಡು ರುಬ್ಕೊಂಡಿದ್ದೀನಿ ಮತ್ತು ರುಬ್ಬೋದಕ್ಕೆ ಖಾರದ ಪುಡಿ ಮನೆಯಲ್ಲಿ ಉಪಯೋಗಿಸ್ಕೊಂಡು ಸಾಂಬಾರು ಪುಡಿನೂ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ರುಬ್ಬಿರೋದು ರೆಡಿಯಾಗಿದೆ ಎಲ್ಲ ಮಿಶ್ರಣ ರೆಡಿ ರೆಡಿಯಾಗಿರೋದನ್ನ ಮತ್ತು ಕಾಳು ಬೆಂದಿರೋ ಕಾಳುಗಳಿಗೆ ಹಾಕಿ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಇವಾಗ ನೀರು ಎಷ್ಟು ಬೇಕಷ್ಟು ಸಾಂಬಾರಿಗೆ ಅಷ್ಟನ್ನು ಹಾಕಿ ಮತ್ತು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಬೇಯಿಸ್ತಾ ಇದ್ದೀನಿ ನಾನು ಇದನ್ನು ಕುಕ್ಕರಲ್ಲಿ ಕೂಗ್ಸ್ಕೊತಾ ಇಲ್ಲ ಕಾಳು ಮಾತ್ರ ಮೊಳಕೆ ಕಡೆದು ಕಾಳು ಮಾತ್ರ ಕುಕ್ಕರಲ್ಲಿ ಕೂಗಿಸ್ಕೊತಾ ಇದ್ದೀನಿ ಇವಾಗ ಒಂದೆರಡು ಕುದಿ ಕುದ್ಮೇಲೆ ಆಲೂಗೆಡ್ಡೆ ಬದ್ನೆಕಾಯಿ ತರಕಾರಿನೂ ಸಹ ಅದರೊಳಗೆ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಕೂಗ್ಸ್ಕೊಳ್ಳೋರು ಕೂಸ್ಕೊತಾರೆ ನಮ್ಮನೇಲಿ ಕೂಗ್ಸ್ಕೊಳ್ಳಲ್ಲ ಹಾಗೇನೆ ಬೇಯಿಸ್ಕೊತಾ ಇದ್ದೀವಿ ಈ ಸಾಂಬಾರಿಗೆ ನಾನು ಒಗ್ಗರಣೆ ಲಾಸ್ಟಿಗೆ ಕೊಡ್ತೀನಿ ಆ ಒಗ್ಗರಣೆ ಏನಪ್ಪ ಸಾಂಬಾರು ಬೆಂದ ಮೇಲೆ ಒಗ್ಗರಣೆ ಹಾಕ್ತೀನಿ ಒಗ್ಗರಣೆಗೆ ಒಂದು ಟು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಮಾಡಲಿಗೆ ಎಣ್ಣೆ ಮೇಲೆ ಒಂದು ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಸಿಡಿ ಬೇಕು ಅಂತ ಸಿಡಿ ಥರ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ ಹಸಿದಾದರೂ ಹಾಕ್ಕೊಬೋದು ಒಣದಾದರೂ ಹಾಕ್ಕೊಬೋದು ಮತ್ತು ಕುಟ್ಟಿಟ್ಕೊಂಡಿರೋ ಅಂತಹ ಬೆಳ್ಳುಳ್ಳಿ ಒಂದೇ ಎರಡಷ್ಟಲು ಬೆಳ್ಳುಳ್ಳಿ ಹಾಕ್ಕೊಂಡು ಒಗ್ಗರಣೆನ ರೆಡಿ ಇದ್ದೀನಿ ಇವಾಗ ಈ ಒಗ್ಗರಣೆನ ಬೆಂದಿ ಕುದ್ದಿ ರೆಡಿಯಾಗಿರೋವಂಥ ಸಾರಿಗೆ ಹಾಕೊತಾ ಇದ್ದೀನಿ ಇವಾಗ ನೋಡಿ ಹಾಕೊಂಡಿದೀನಿ ಸಾಂಬಾರು ಸೂಪರ್ ತುಂಬಾ ಚೆನ್ನಾಗಿರುತ್ತೆ ಯಾವ ಕೋಳಿ ಸಾರ್ಗು ಕಮ್ಮಿ ಇರಲ್ಲ ತುಂಬಾ ರುಚಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಸಾಂಬಾರು ರೆಡಿ ಆಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್